ಕಳೆದ ಸೀಸನ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ? ಎಲ್ಲ ಸೀಸನ್ ಅಲ್ಲ ಮೇಡಮ್, ನಾನು ಓದ್ ಸೀಸನ್ ನೋಡಿದ್ವಿ. ಯಾರು ಇಷ್ಟ ಸರ್ ನಿಮಗೆ ಓ ಸೀಸನ್ ಅಲ್ಲಿ, ಯಾರು ಇಷ್ಟ ಆಗಿದ್ರು, ಯಾಕೆ ಇಷ್ಟ ಆಗಿದ್ರು? ನಮ್ಗೆ ಇಷ್ಟ ಆಗಿದಂದೆ ಮೇಡಮ್, ಚಿಕ್ಕಬಳ್ಳಾಪುರ MLA ಅಂತ ಇದಾರಲ್ಲ ಮೇಡಮ್, ಪ್ರದೀಪ್ ಈಶ್ವರ್, ಅವರು ಏನಕ್ಕೆ ಇಷ್ಟ ಆಗಿದ್ರು ಸರ್ ಮೇಡಮ್? ಅವರು ಒಂದು ವಾರನೂ ಇರಲಿಲ್ಲ, ಆದರೂ ಏನಕ್ಕೆ? ಹೌದು ಮೇಡಮ್, ಆದ್ರೂ ನೋಡಿ ಈಗ ಎಲ್ಲೋ ಇರೋ ಪ್ರೊಟೆಕ್ಷನ್ ಏನೂ ಇಲ್ಲ, ಜಾಸ್ತಿ ಓದ್ಕೊಂಡಿಲ್ಲ ಅಪ್ಪ. ಈಗ ಆದ್ರೂ ನಮ್ಮ ಒಳ್ಳೆ ಜನಕ್ಕೆ ಎಲ್ಲ ಗರೀಬರು ಎಲ್ಲ ನಮ್ಮ ಕಡೆ ವಲಸನಿಂದ ಬಂದಿದ್ದವ್ರಿಗೆಲ್ಲ ಚೆನ್ನಾಗಿ ಮಾತಾಡ್ತವ್ರೆ. ಈಗ ನೋಡಿ ನಮ್ಮ ಜೊತೆಗಿದ್ದು ಮಾತಾಡ್ತವ್ರೆ, ಅಂಥವ್ರು ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸಲ್ಲಿ ಇದ್ದಾರಂದರೆ ಸಾಕಲ್ಲ, ಎಷ್ಟು ದಿನ ಇದ್ದಾರಂದ್ರೆ ಅದು ಬಿಟ್ಟುಬಿಟ್ರೆ ಅವರು ಹೋಗೋರು ಅನ್ನೋದು ಖುಷಿ ನಮಗೆ ಅಷ್ಟೆ. ಇನ್ನೇನು 11ನೇ ಸೀಸನ್ ಸ್ಟಾರ್ಟ್ ಆಗ್ತಿದೆ, ಆ ಸೀಸನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ಥರ ಅಲ್ಲಿ ಹೋದ ಸರಿ ಎಲ್ಲ ನೋಡಿದಿರಾ ಅಂತ ಹೇಳ್ತಿದ್ರ, ಗಲಾಟೆಗಳೆಲ್ಲ ತುಂಬ ಇತ್ತು. ಹೌದು, ಈ ಸರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಈ ಸೀಸನ್? ಮೇಡಮ್, ಬಿಗ್ ಬಾಸಲ್ಲಿ ಇರೋದು ಏನಂದರೆ ಒರಿಜಿನಾಲ್ಟಿ ಅಲ್ಲಿ ನಮ್ಗೆ ಕಲಿಸೋದು. ಯಾಕಂದರೆ ನಾವು ಜನರು ಈಗ ನೋಡಿ ಭಾಳ ಜನ ಏನು ಮಾಡ್ತೀವಂದರೆ ಒಳಗೊಂದು ಹೊರಗೊಂದು ತುಂಬ ಜನ ಇರುತ್ತೆ. ಆ ಬಿಗ್ ಬಾಸ್ ಒಳಗಡೆ ಹೋದರೆ ಏನಿರುತ್ತೆ ಅಂದರೆ ಒರಿಜಿನಾಲಿಟಿ ತೆಗಿತಾರೋ ಅಲ್ಲಿ, ಆ ಒರಿಜಿನಾಲಿಟಿ ಚೆನ್ನಾಗಿರುತ್ತೆ ಮೇಡಮ್. ಯಾಕಂದ್ರೆ ಪ್ರದೀಪ್ ಈಶ್ವರ್ ಅವರು ಹೋಗಿದ್ರು, ಈ ಸರಿ ಪೊಲಿಟಿಷಿಯನ್ಸ್ ಯಾರು ಹೋಗಿದ್ರೆ ಚೆನ್ನಾಗಿರುತ್ತೆ ಮೇಡಮ್? ನಮಗೆ ಪೊಲಿಟಿಷಿಯನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಪ್ರದೀಪ್ ಈಶ್ವರ್ ಒಂದ್ಸರಿ ಹೋಗಿದ್ರು, ಈ ಸರಿ ಯಾರು ಹೋಗಿ? ಹೌದು ಮೇಡಮ್, ಈಗ ನಾವು ಅಂತೀವಿ ನಮಗೆ ಪ್ರದೀಪ್ ಈಶ್ವರ್ ತುಂಬ ಇಷ್ಟ, ಅವರೇ ಹೋಗಿದ್ರು ಚೆನ್ನಾಗಿರ್ತದೆ ಅಂತ ಅಂತೀವಿ. ಅವ್ರನ್ನ ಕಳಿಸ್ತಾರ? ಆಗಲ್ವಲ್ಲ. ಈಗ ಹೊಸಬ್ರು ಯಾರಂದ್ರೆ, ಹೊಸಬ್ರು ಅಂದ್ರೆ ಅಷ್ಟೊಂದು ಐಡಿಯಾ ಇಲ್ಲ ನಮಗೆ. ಇವಾಗ ಯಾರು ಹೋಗ್ಬೇಕು ಅಂತ, ಇವಾಗ ಸಿದ್ದರಾಮಯ್ಯ ಅವರೇ ಇದಾರೆ, ಡಿ ಕೆ ಶಿವಕುಮಾರ್ ಇದಾರೆ, ಯಡಿಯೂರಪ್ಪ ಇದಾರೆ, ಅವ್ರ ಮೂರು ಜನದಲ್ಲಿ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಮೇಡಮ್? ಡಿ ಕೆ ಶಿವಕುಮಾರ್, ಯಡಿಯೂರಪ್ಪ ಹೋಗ ಅಂತ ಚಾನ್ಸ್ ಸಿಕ್ಕಿದ್ರೆ ಅದರಲ್ಲಿ ಕಲ್ಸಿದ್ರೆ ನಾ ಓ ಅಷ್ಟು ಕಲ್ಸಿದ್ರೆ ಮೇಡಮ್, ನಮ್ಮ ಸಿದ್ದರಾಮಯ್ಯನ ಕಲ್ಸಿದ್ರೆ ಒಳ್ಳೇದು. ಅವ್ರು ಹೋದ್ರೆ ಹೆಂಗಿರುತ್ತೆ ಸರ್ ಬಿಗ್ ಬಾಸ್ ಮನೇಲಿ? ಅವರು ಹೋದ್ರೆ ಹೆಂಗಿರುತ್ತೆ ಅಂದರೆ ನ್ಯೂ ಜನ್ರೇಷನ್ಗೆ ಒಂದು ಹೇಳ್ಕೊಡ್ತಾರೆ ಮೇಡಮ್. ಏನು ಹೇಳ್ಕೊಡ್ತಾರೆ ನೋಡಪ್ಪ, ನಾವು ಈಗ ತುಂಬ ಜನ ಏನು ಮಾಡ್ತವ್ರೆ, ಟೈಮ್ ಪಾಸ್ ಜಾಸ್ತಿ ಮಾಡ್ತವ್ರೆ. ಆ ಟೈಮದ ಬಗ್ಗೆ ಗೊತ್ತಿರೋರು ನಮ್ಮ ಸಿದ್ದರಾಮಯ್ಯ ಅವರು, ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಮೇಡಮ್, ಆ ಎಕ್ಸ್ಪೀರಿಯನ್ಸು ಹೇಳ್ಕೊಡ್ತಾರೆ. ಕೆಲವ್ರಿಗೆ ಒಳ್ಳೇದಾಗುತ್ತೆ ಅದು ಈ ಜನ್ರೇಷನ್ಗೆ. ಸಿದ್ದರಾಮಯ್ಯ ಹೋದರೆ ಹೋಸ್ಟ್ ಆಗಿ ಅಲ್ಲಿ ಸುದೀಪ್ ಜಾಗದಲ್ಲಿ ಯಾರು ಹೋದರೆ ಚೆನ್ನಾಗಿರುತ್ತೆ ಆ್ಯಂಕರಿಂಗ್ ಮಾಡಕ್ಕೆ? ಆ್ಯಂಕರಿಂಗ್ ಮಾಡಕ್ಕೆ ಸಿದ್ದರಾಮಯ್ಯ ಇಫ್ ಇನ್ ಕೇಸ್ ಹೋದರೆ ಆ್ಯಂಕರಿಂಗ್ ಮಾಡಕ್ಕೆ ಯಾರನ್ನ ಕಳಿಸ್ತೀರಾ ನೀವು ಅಲ್ಲಿ ಆ್ಯಂಕರಿಂಗ್ ಮಾಡ? ಅವರಿಗೆ ನಮ್ಮ ಜಗ್ಗೇಶ್ ಅವ್ರನ್ನ ಕಳ್ಸಿದ್ರೆ ಒಳ್ಳೇದಿರುತ್ತೆ ಮೇಡಮ್. ಯಾಕೆ ಸರ್ ಜಗ್ಗೇಶ್ ಅವರು? ಅವರು ಅವ್ರಿಗೆ ಒಂದು ಜೋಡಿತಾರ ಇರುತ್ತಲ್ಲ ಮೇಡಮ್, ಯಾಕಂದರೆ ಅವ್ರು ಇಂಟರ್ವ್ಯೂ ಮಾಡೋಕ್ಕೆ ಯಾವ ಕೆಲವು ಕಡೆ ನೋಡಿದ್ದೀವಿ, ಆದ್ರೂ ಅವರು ಮಾತಾಡೋಕ್ಕೂ ಚೆನ್ನಾಗಿರುತ್ತೆ. ಈ ಸರಿ ಸೀಸನ್ ಅಲ್ಲಿ ಯಾರು ಕಂಟೆಸ್ಟೆಂಟ್ ಅಂತ ಇನ್ನ ಕ್ಲಾರಿಟಿ ಇಲ್ಲ ಸರ್. ಹೌದು ಮೇಡಮ್. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಕಂಟೆಸ್ಟೆಂಟ್ಸ್ ಇಲ್ಲಿ ನಮ್ಮ ಏರಿಯಾದಲ್ಲಿ? ಆದರೆ ನಮಗೆ ಗೊತ್ತಿರೋರು ಇಬ್ಬರು ಮೂವರು ಅವರೇ ಮೇಡಮ್, ಜಾಸ್ತಿ ಜನ ಇಲ್ಲ. ಅವ್ರು ಕರ್ಕೊಂತಾರೆ ಇಲ್ಲ ಗೊತ್ತಿಲ್ಲ ನಮಗೆ. ನಿಮ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಮೇಡಮ್? ನಾವು ಚಾನ್ಸ್ ಸಿಕ್ಕಿದ್ರೆ ನಾವು ಬೇಡಂತೀವ ಮೇಡಮ್. ಹೋಗಿ ಏನು ಮಾಡ್ತೀರಾ ಜನಕ್ಕೆ? ನಮ್ಮ ವರ್ಜಿನಾಲಿಟಿ ಈಗ ನೋಡಿ, ಕಷ್ಟಪಟ್ಟು ದುಡಿದವ್ರಿಗೆ ಕಷ್ಟದ ಬಗ್ಗೆ ಗೊತ್ತಿರುತ್ತೆ. ನಮ್ಮ ತಂದೆ ತಾಯಿ ಎಲ್ಲ ಸಂಪಾದನೆ ಮಾಡಿದಾರೆ ಅಂತ ನಾವೆಲ್ಲ ಹಾಲು ಮಾಡ್ತೀವಿ ತುಂಬ ಜನ. ಆ ಕಷ್ಟದ ಬಗ್ಗೆ ಗೊತ್ತಾಗಬೇಕಂದ್ರೆ ಹೋಗ್ಬೇಕು ಮೇಡಮ್. ಈಗ ನಾವು ಹೋದ್ರೂ ಅಲ್ಲಿ ನಾವು ತೋರಿಸ್ತೀನಿ ಏನಂದರೆ, ಒಂದು ನೋಡಪ್ಪ ಹಳ್ಳೆ ಕಡೆ ಹುಡುಗ ಬಂದವನೇ, ಕಷ್ಟಪಟ್ಟು ದುಡಿದಕ್ಕೆ ಬಂದಿದ್ದಾವ, ಬಿಗ್ ಬಾಸ್ಗೆ ಬಂದವನಂದರೆ ಅವ್ರ ಒರಿಜಿನಾಲಿಟಿ ಹೆಂಗಿರುತ್ತೆ ನೋಡಿ, ಅಂದರೆ ನಮ್ಮ ಒರಿಜಿನಾಲಿಟಿ ಸೇಮ್ ಇರುತ್ತೆ ಮೇಡಮ್. ಸರಿ, ಈ ಸರಿ ಕಾನ್ಸೆಪ್ಟ್ ಏನಂದರೆ ಸ್ವರ್ಗ ಮತ್ತು ನರಕ. ಎಸ್, ಏನು ಹೇಳ್ತೀರಾ ಅದ್ರ ಬಗ್ಗೆ? ಸ್ವರ್ಗ ಯಾವ ಥರ ಇರುತ್ತೆ, ನರಕ ಯಾವ ಥರ ಇರುತ್ತೆ ಮೇಡಮ್? ಸ್ವರ್ಗ ಅಂದರೆ ಈ ಜನ್ರೇಷನ್ಗೆ ಅರ್ಥ ಆಗುತ್ತೆ ಅಂದರೆ, ಸ್ವರ್ಗ ಅಂದರೆ ಏನಂತಾರೆ ಮೇಡಮ್, ಸಿಟಿಯಲ್ಲಿ ಓಡಾಡೋದು ಸ್ವರ್ಗ ನಮಗೆ ಗೊತ್ತಿರೋದು, ದುಡ್ಡು ಇಲ್ಲದಾಗ ಇರ್ತಾರಲ್ಲ ಅದು ನರಕ ಅಂತ ತುಂಬ ಜನ ಅನ್ಕೊಂತಾರೆ. ಅದು ಬಿಟ್ಟರು ಮೂರನ್ನೋದು ಆ ಕಾನ್ಸೆಪ್ಟ್ ಇಟ್ಟಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಾ ಅದು? ಆ ಕಾನ್ಸೆಪ್ಟು ಇಷ್ಟ ಅಂದರೆ ಮೇಡಮ್, ನಾವು ಕೆಲವರು ಜನ ಚೆನ್ನಾಗೈತೆ ಅಂತಾರೆ, ಕೆಲವರು ಚೆನ್ನಾಗಿಲ್ಲ ಅಂತಾರೆ. ಆದರೆ ನನಗೆ ಗೊತ್ತಿರೋದು ಮಾತ್ರ ಈ ಕಾನ್ಸೆಪ್ಟ್ ಮೇಲೆ ಚೆನ್ನಾಗಿರುತ್ತೆ, ಯಾಕಂದರೆ ಯೋಚನೆ ಮಾಡ್ತಾರೆ ಏನು ಹೊಸದಾಗೈತಲ್ಲ ಆ ಕಾನ್ಸೆಪ್ಟ್ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ಸರಿ, ಇನ್ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬೇಕು? ಈ ಪೊಲಿಟಿಷಿಯನ್ಸ್ ಹೋಗ್ಬೇಕಾ, ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರಲ್ಲ ಅವ್ರು ಹೋಗಬೇಕಾ, ಇಲ್ಲ ಪಬ್ಲಿಕ್ ಹೋಗಬೇಕಾ, ಟ್ರೆಂಡಿಂಗಲ್ಲಿರೋ ಜನಗಳು ಹೋಗಬೇಕಾ? ಮೇಡಮ್ ನಮ್ಗೆ ಗೊತ್ತಿರೋದು ಅವ್ರಿವ್ರನ್ನ ಕಲಿಸಿದ್ರೆ ಚೆನ್ನಾಗಿರಲ್ಲ ಮೇಡಮ್. ಬಿಗ್ ಬಾಸ್ ಅಂದರೆ ನಮ್ಮಂಥ ಯಾರೋ ಒಬ್ಬರು ಕರ್ಕೊಂಡೋಗಿಟ್ರೇ ಅದು ಚೆನ್ನಾಗಿ. ಸೀಸನ್ಸ್ ಅಲ್ಲೆಲ್ಲ ನೋಡಿದಿರಾ, ಜಗಳ ಎಲ್ಲ ಆಗ್ತಿತ್ತು? ಹೌದು ಮೇಡಮ್, ಅದಕ್ಕೆ ಅಂತ ಇದ್ದೀನಿ, ಅವ್ರಿಗೆ ಎಲ್ಲ ಬ್ಯಾಕ್ಗ್ರೌಂಡ್ ಇರೋರು ಎಲ್ಲ ಒಳ್ಳೆ ಒಳ್ಳೆಯವರು. ಈಗ ನಮ್ಮಂಥವ್ರು ಕರ್ಕೊಂಡು ಹೋದರೆ ಅಲ್ಲಿ ಯಾಕೆ ಜಗಳ ಬರುತ್ತೆ? ಇಲ್ಲ ನೋಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಚಾಯ್ ಕುಡಿತೀವಿ, ರೊಟ್ಟಿ ತಿಂತೀವಿ, ನಮ್ಗೆ ಎದಕ್ಕೆ ಜಗಳ ಬರುತ್ತೆ? ಟಿಫಿನ್ ಬೇಕು,
ನಂಗೆ ಕಾಫಿ ಬೇಕು, ಬೆಡ್ ಕಾಫಿ ಅದು ಕೇಳಲ್ಲ ನಾವು. ನೋಡಿ, 5:30 ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಆಲೋಚಿತೀವಿ, ಟೀ ಕುಡಿತೀವಿ. ಏನಾದ್ರೂ ಆ ಮನೆಗೆ ಹೋದ್ರೆ ನಿಮ್ದು ಅದೇ ರೊಟೀನ್ ಇರುತ್ತಾ? ನೀವು ಮಾಮೂಲಿ ಹೆಂಗಿದ್ರ ಅಲ್ಲೂ ಅದೇ ಥರ. ಮೇಡಮ್, ಇನ್ನೂ ಚೆಡ್ ಹಾಕ್ಕೊಂತೀವಿ ನಾವು. ಹ್ಞೂ, ನಮ್ಗೆ ತುಂಬ ಇಷ್ಟ. ಯಾಕಂದರೆ ನಾವು 12 ಗಂಟೆ ತನಕ ಮಲಗಲ್ಲ, ಹೋದ್ರೆ 8 ಗಂಟೆ ತನಕ ಮಲಗಲ್ಲ. ನೋಡಿ, 4:30-5 ಗಂಟೆಗೆ ಎದ್ದೇಳ್ತೀವಿ. ಚೆನ್ನಾಗಿರುತ್ತಲ್ಲ ಆರೋಗ್ಯ. ನಮ್ಮ ಕುಡಿಯೋ ಅಭ್ಯಾಸ ಇಲ್ಲ, ಮಲಗೋ ಅಭ್ಯಾಸ ಇಲ್ಲ, ಚೆನ್ನಾಗಿರ್ತೀವಲ್ಲ. ಇನ್ನು ನಮ್ಮ ಒರಿಜಿನಲ್ಟ್ ತೆಗಿಯೋದೇನಿರುತ್ತೆ ಅಲ್ಲಿ? ನಮ್ಮ ಒಪಿನಿಯನ್ ಮೇಡಮ್, ಯಾಕಂದರೆ ನೀವು ಕೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲರೂ ಒಳ್ಳೆ ಒಳ್ಳೆಯವರು ಹೋಗ್ಬೇಕಂತವ್ರದಲ್ಲ ಕಣ, ಅವ್ರು ಬಿಗ್ ಬಾಸ್ ಶೋ ನಡೀತಾರಲ್ಲ, ಇಂಥ ಬಡವರಿಗೆ ಚಾಯ್ಸ್ ಕೊಟ್ಟರೆ ಒಳ್ಳೇದು ಮೇಡಮ್. ಇನ್ನು ಸುದೀಪ್ ಸರ್, ಹೋಸ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಸುದೀಪ್ ಬಗ್ಗೆ ಹೇಳಕ್ಕೆ ಏನೈತೆ ಮೇಡಮ್, ಎಲ್ಲ ಸೀಸನ್ಗಳು ನೋಡ್ತಾನೆ ಇದೀವಿ ಅವ್ರನ್ನ, ನಾವು ಹೇಳೋಕ್ಕೇನಿಲ್ಲ ಮೇಡಮ್. ಇಷ್ಟು ಸೀಸನ್ಸ್ ನೋಡ್ಕೊಂಡು ಬಂದಿದ್ದೀರಾ, ಅವರಿಂದ ಏನಾದರೂ ಒಂದು ಲೆಸನ್ ಕಲ್ತಿದ್ದೀರಾ ನೀವು? ಅವರಿಂದ ಕಲ್ತಿರೋದು ಒಂದೇ ಮೇಡಮ್, ಯಾಕಂದರೆ ಏನು ಕೇಳಿದ್ರೂ ಕೊಡ್ತಾರಲ್ಲ, ಅದೊಂದು ಚೆನ್ನಾಗಿ ಕಲ್ಕೊಂಡಿದ್ದೀವಿ ಮೇಡಮ್. ಜಾಕೆಟ್ ಬೇಕಂದ್ರೇನು, ಬೆಲ್ಟು ಬೇಕಂದ್ರೆ, ವಾಚ್ ಕೇಳಿದ್ರಲ್ಲ. ನೀವೇನಾದರೂ ಏನು ಕೇಳ್ತೀರಾ ಅವರಿಂದ, ನೀವೇನಾದರೂ ಹೋದೆ? ನಾವು ಸುದೀಪ್ ಹತ್ರ ಹೋದ್ರೆ ಮೇಡಮ್, ನಾವು ಚಿಕ್ಕ ಚಿಕ್ಕದೆಲ್ಲ ಕೇಳಬಾರ್ದು ಅವ್ರನ್ನ. ಮತ್ತೆ ದೊಡ್ಡದಂದ್ರೆ ಯಾವುದೋ ಒಂದು ಕಾರ್ ಕೊಡಿ ಸರ್, ಶಿಫ್ಟ್ ಡಿಸೈನರ್ ಅಂತದ್ದು ಅಂತ ಕೇಳ್ತೀವಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.